ವಿಧಾನಸಭೆ ಚುನಾವಣೆಗೆ ಕೇವಲ 3-4 ತಿಂಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಎಲ್ಲಾ ಪಕ್ಷಗಳು ಒಂದು ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇರುವಂತದ್ದು ಹೀಗಿರುವಾಗ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರ್ಜರಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಪ್ರಧಾನಿ ಮೋದಿ ಅವರು ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಕಾರ್ಯಕ್ರಮಕ್ಕೆ 5 ಲಕ್ಷ ಜನ ಆಗಮಿಸುವಂತ ನಿರೀಕ್ಷೆ ಇದೆ ಸುಮಾರು 2 ಲಕ್ಷ ಆಸನಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಗಿಫ್ಟ್ ನೀಡೋದಕ್ಕೆ ಮೋದಿ ಅಭಿಮಾನಿಯೊಬ್ಬ ಮೋದಿ ಅವರ ಪ್ರತಿಮೆಗಳನ್ನು ರೆಡಿ ಮಾಡಿದ್ದಾನೆ ತನ್ನ ಕೈಚಳಕದಿಂದ ನಿರ್ಮಾಣ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾನೆ ಪಿಓಪಿ ಇಂದ 2 ಅಡಿ ಎತ್ತರದ ಮೋದಿ ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾನೆ ಈ ಕಲಾವಿದ ಮೋದಿ ಅವರು ತೊಡುವಂತ ಬಣ್ಣ ಬಣ್ಣದ ಉಡುಗೆಗಳ 10 ಕ್ಕೂ ಅಧಿಕ ಪ್ರತಿಮೆಯನ್ನು ತಯಾರಿಸಿದ್ದಾರೆ टोपी कंपनी आईपीओ हूड़े दुड्ड कल्कोर नोड़ हद्कीरा बेस्ट आईपीओ हूड़े फ्रीडम आप डाउनलोड आईपीओ हूड़ी एक्सपर्ट ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನಿಲ್ ಸ್ವಾಮಿ ಒಂದು ಕಡೆ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇರುವಂತದ್ದು ಯಾವ ರೀತಿ ಸಿದ್ಧತೆ ನಡೆಯತಾ ಇದೆ ಭದ್ರತೆಯ ಬಗ್ಗೆ ಮಾಹಿತಿ ಜೊತೆಗೆ ಆ ಕಲಾವಿದನ ಕುಂಚದಲ್ಲಿ ಮೋದಿ ಅವರ ಪ್ರತಿಮೆ ಅರಳಿರುವಂತದ್ದು ಆ ಪ್ರತಿಮೆಯ ವಿಶೇಷತೆ ಅವರಿಗೆ ಕೊಡುವಂತ ಗಿಫ್ಟ್ ನ ವಿಶೇಷತೆ ಏನು ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ರಜನಿ ನಿಜಕ್ಕೂ ಇದೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಇದರ ಜೊತೆಗೆ ಯಾದಗಿರಿ ಜಿಲ್ಲೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ ಹೇಳಬಹುದು ನಾಳೆ ಬೆಳಗ್ಗೆ ವಿಶೇಷ ವಿಮಾನದಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಿದ್ದಾರೆ ಇಲ್ಲಿಂದ ಏನೊಂದು ವಿಶೇಷ ಹೆಲಿಕಾಪ್ಟರ್ ಮೂಲಕ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೊಡೆಕಲ್ ಎಂಬ ಗ್ರಾಮದ ಈ ಒಂದು ಕೊಡೆಕಲ್ ಗ್ರಾಮದ ಬಳಿ ಒಟ್ಟು 4 ಸರ್ಕಾರಿ ಯೋಜನೆಗಳ ಲೋಕಾರ್ಪಣೆ ಶಂಕುಸ್ಥಾಪನೆ ನೆರವೇರಿಸಿದಂತ ಹೇಳಬಹುದು ಪ್ರಮುಖವಾಗಿ ಸೂರತ್ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಗೆ ಎಂದು ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಇದರ ಜೊತೆಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಆಗಿರಬಹುದು ಮತ್ತು ಸ್ಕಾಡಾ ಗೇಟ್ ಅಂದ್ರೆ ಇದು 3 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವ ಒಂದು ಸ್ಕಾಡಾ ಗೇಟ್ ಅನ್ನು ಕೂಡ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕಾಗಿ ಎಂದು ಮುನಿಸಿಪಲ್ ತಾಲೂಕಿನ ಕೊಡೆಕಲ್ ಗ್ರಾಮದ ಬಳಿ ಸುಮಾರು 100 ಎಕರೆಕ್ಕೂ ಅಧಿಕ ಪ್ರದೇಶದಲ್ಲಿ ವೇದಿಕೆ ಮತ್ತು ಪೆಂಡಲ್ ಅನ್ನು ಹಾಕಲಾಗಿದೆ ಇದರ ಜೊತೆಗೆ ಎರಡು ಹಲವು ಜಿಲ್ಲೆಗಳಿಂದ ಭದ್ರತೆಗಾಗಿ ಪೊಲೀಸರನ್ನ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಕರೆತರಲಾಗಿದೆ ಅಂತ ಹೇಳಬಹುದು ಇದಾದ ನಂತರ ಎರಡು ಕೊಡೆಕಲ್ ಗ್ರಾಮದಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ವಿಶೇಷ ಹೆಲಿಕಾಪ್ಟರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇಡಂ ತಾಲೂಕಿನ ಮಳಕೆಡ ಗ್ರಾಮಕ್ಕೆ ಬರುತ್ತಾರೆ ಮಳಕೆಡ ಗ್ರಾಮದ ಬಳಿ ಏನೊಂದು ರಾಜ್ಯ ಸರ್ಕಾರ ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿದೆ ಈ ಒಂದು ಕಂದಾಯ ಗ್ರಾಮಗಳನ್ನ ಮಾಡಿದ ಹಿನ್ನೆಲೆಯಲ್ಲಿ ತಾಂಡ ನಿವಾಸಿಗಳಿಗೆ ಒಂದು ಕಂದಾಯ ಗ್ರಾಮ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಬಿಜಾಪುರ ಜಿಲ್ಲೆ ಸೇರಿದಂತೆ ಒಟ್ಟು 5 ಜಿಲ್ಲೆಗಳ ಏನೊಂದು 50,000 ಕ್ಕೂ ಅಧಿಕ ತಾಂಡ ನಿವಾಸಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ ಹೀಗಾಗಿ ಪ್ರಮುಖವಾಗಿ ಏನೊಂದು ವಿಧಾನಸಭೆ ಚುನಾವಣೆ ಹತ್ತಿರದಲ್ಲಿರುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಎರಡನೇ ಬಾರಿ ಆಗಮಿಸುತ್ತಿದ್ದಾರೆ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಈ ಬಾರಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಅತಿ ಹೆಚ್ಚು ಸ್ಥಾನ ಪಡೆಯುವಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಇದು ಬಿಜೆಪಿಗೆ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳಬಹುದು ರಜನಿ ಥ್ಯಾಂಕ್ ಯು ಅನಿಲ್ ಸ್ವಾಮಿ ಮಾಹಿತಿಗೆ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ